ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಪಟ್ಟಣ ಸಮೀಪದ ಎಮ್ಮೆಹಟ್ಟಿ ಗ್ರಾಮವನ್ನು ಹೊಳೆಹೊನ್ನೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿಸಬಾರದೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಕ್ರಮವನ್ನು ವಿರೋಧಿಸಿ ಎಮ್ಮೆಹಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಎಮ್ಮೆಹಟ್ಟಿ ಗ್ರಾಮ ಪಂಚಾಯಿತಿಯನ್ನ ಯಾವುದೇ ಕಾರಣಕ್ಕೂ ಪಟ್ಟಣ ಪಂಚಾಯಿತಿಗೆ ಸೇರಿಸಲು ಬಿಡುವುದಿಲ್ಲ ಅಂತ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿಯೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳ ಗ್ರಾಮಸ್ಥರ ಒಪ್ಪಿಗೆ ಪಡೆಯದೆ ಗ್ರಾಮ ಪಂಚಾಯಿತಿಯನ್ನ ಪಟ್ಟಣ ಪಂಚಾಯಿತಿಗೆ ಸೇರಿಸಲು ವ್ಯವಸ್ಥಿತ ಸಂಚು ರೂಪಿಸಲಾಗಿದೆ ಎಂದು ದೂರಿದ್ದಾರೆ. ಅಲ್ಲದೆ ಗ್ರಾಮದಲ್ಲಿ ಯಾವುದೇ ಗ್ರಾಮ ಸಭೆ ನಡೆಸದೆ 4-5 ಜನರಿದ್ದ ಗ್ರಾಮ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಒಪ್ಪಿಗೆ ಪಡೆದಿರುವುದಾಗಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಗ್ರಾಮಸ್ಥರ ಕಣ್ಣಿಗೆ ಮಣ್ಣೆರಚಿದ್ದಾರೆ. ಮರಾಠ ಸಮುದಾಯವೇ ಪ್ರಧಾನವಾಗಿ ವಾಸ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಸಮುದಾಯದ ಒಗ್ಗಟ್ಟನ್ನು ಒಡೆಯುವ ಸಂಚು ರೂಪಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜನತೆಯ ವಿರೋಧವಿದ್ದರೂ ಪಿಡಿಒಗಳು ಕೆಲ ರಾಜಕೀಯ ಮುಖಂಡರೊಂದಿಗೆ ಶಾಮೀಲಾಗಿ ಗ್ರಾಮ ಪಂಚಾಯತ್ ಸರ್ವನಾಶ ಮಾಡಲು ಹೊರಟಿದ್ದಾರೆ ಎಂದು ದೂರಿದ್ದಾರೆ. ಇನ್ನು ಈ ವೇಳೆ ತಾಲೂಕು ಪಂಚಾಯತ್ ಸದಸ್ಯ ತಿಪ್ಪೇಶ್ರಾವ್, ಯಶವಂತರಾವ್, ಕೃಷ್ಣೋಜಿರಾವ್, ಪರಶುರಾಮ್, ಕಡ್ಡಿ ಮಲ್ಲೇಶಪ್ಪ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪೊಲೀಸ್ ಇಲಾಖೆಯಿಂದ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ, ಹಂಗಾಗಿ ಇವತ್ತು ಮನವಿ ಪತ್ರ ಕೊಟ್ಟು ಇದನ್ನ ನಮ್ಮ ಪ್ರತಿಭಟನೆ ಹಿಂಪಡೆದು ನಾಳೆ ಇದನ್ನ ಅಹೋರಾತ್ರಿ ನಾವು ಪ್ರತಿಭಟನೆಗೆ ಕುತ್ಕೊಳ್ಳಬೇಕಾಗಿದೆ. ಪಂಚಾಯಿತಿ ಇಷ್ಟು ವರ್ಷದಿಂದ ಉಳ್ಕೊಂಡ್ ಬಂದ್ವಿ, ಬರ್ತಾನೆ ಇರೋದಿಲ್ಲ. ಗ್ರಾಮ ಪಂಚಾಯತಿ ಬೋರ್ಡ್ ಹಾಕ್ಬೇಕು, ಬೀಗ ಹಾಕಿಸ್ಬಿಟ್ಟು ಇವಾಗ್ಲೇ ಕುತ್ಕೊಂಡ್ಲೇ ಅದನ್ನ. ಅದ್ ಬಿಟ್ಟು ಇಲ್ಲಿ ಮರಾಠರ ಅಸ್ತಿತ್ವನ ಇವಾಗ ಮಲ್ಲೇಶಣ್ಣ ಹೇಳ್ದಂಗೆ ಅದನ್ನ ಈ ತರ ಮಾಡಿದಾರೆ ಏನು ಅನ್ನೋದು ನಮ್ಗೆ ಇವತ್ತಿಗೂ ಅರ್ಥ ಆಗ್ತಿಲ್ಲ. ಇವತ್ತು ಅವ್ರು ಬರ್ಬೇಕಾಗಿತ್ತು, ಬಂದಿಲ್ಲ. ಮತ್ತೆ ಇವತ್ತು ನಮ್ಮ ಅಹವಾಲನ್ನ ಸ್ವೀಕರಿಸಲಿಕ್ಕೆ ತಮ್ಮಣ್ಣಗೌಡರು ಅವರು ಇವಾಗ ಅವ್ರು ಬರ್ಬೇಕಿತ್ತು, ಅವ್ರು ಬಂದಿಲ್ಲ. ಅವರು ಸಹ ಇದ್ರೊಳಗೆ ಶಾಮೀಲ್ ಆಗಿದ್ದಾರೆ, ಅವ್ರು ಶಾಮೀಲ್ ಆಗಿದ್ದಾರೆ. ಹಂಗಾಗಿ ಇದು ಎಲ್ರಿಗೂ ಬಹಳಷ್ಟು ಅನ್ಯಾಯ ಮಾಡಿದ್ದಾರೆ ಇಲ್ಲಿ. ಇದ್ರ ವಿರುದ್ಧವಾಗಿ ನಾವು ನಾಳೆಯಿಂದ ಅಹೋರಾತ್ರಿ ಪ್ರತಿಭಟನೆ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದಿನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್.